ಬಂದು ನಮ್ಮ ಹೆಡ್ಮಾಸ್ಟರ್ ಬಂದು ಎಲ್ಲರಿಗೆ ಒಂದ್ಕೊಂಡು ಹೋಗಿ ಎಲ್ಲರಿಗೆ ಚಲೋ ಇದು ಮಾಡಿ ನಮ್ಮ ಸ್ಕೂಲ್ ಮೈಬನಗರ ಸ್ಕೂಲ್ ಮಾತ್ರ ಚೆನ್ನಾಗಿ ಎಲ್ಲ ಹುಡುಗರು ಹೇಳ್ಕೊಂತ ಎಲ್ಲರೂ ಕೂಡ ಚಲೋ ಎಲ್ಲ 5 ವರ್ಷ ಹೆಂಗೆ ಆಗ್ತಾ ಗೊತ್ತಾಗಿಲ್ಲ ಅವ್ರು 5 ವರ್ಷ ಆಗಿದೆ ಅಂತ ನಮಗೆ ನಂಬಕ್ಕಾಗಲ್ಲ ಆ ಟೈಪ್ ಬಂದ್ಕೊಂಡು ಎಲ್ಲ ಮಾಡಿದ್ದಾರೆ ಅವ್ರ ಬಗ್ಗೆ ನಮಗೆ ಭಾಳ ಅಭಿಮಾನ ಇರುತ್ತೆ ಇವತ್ತು ಅವ್ರು ಬಿಡುಗಡೆ ಸುಮಾರು ಅಂದರೆ ಅವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ ನಮ್ಮ ಅದೇ ಥರ ಇವತ್ತು ಎಲ್ಲರೂ ಮುಖಂಡರು ಸೇರಿ ನಗರಸಭೆ ಸದಸ್ಯರು ಮನೋಜ್ ಸಂತ ಆತ್ಮವರು ಆಗ ನಮ್ಮ ಅಣ್ಣ ತಮ್ಮದಾದ ಪಕ್ಕ ಅಣ್ಣವರು ಮತ್ತು ಎಲ್ಲರೂ ಶಿಕ್ಷಕರು ಎಲ್ಲರೂ ನಮ್ಮ ಎಸ್ ಕೆ ಸಾಧಿಯವರು ಮನೋಜ್ ಸಾಬರು ಎಲ್ಲರೂ ಎಲ್ಲರೂ ಸೇರಿ ಇವತ್ತು ಬಿಡುಗಡೆ ಸುಮಾರು ಅಂತೆ ಅವ್ರಿಗೆ ಒಳ್ಳೆ ಆಗಲಿ ಮುಂದೆ ಇನ್ನೂ ಎಲ್ಲ ನಂತರ ಚಂಪ ಸರ್ ಬಂದರು ಮದ್ದಾಸ್ ಸರ್ ಆಮೇಲೆ ಗ್ರಂಥ ಟೀಚರ್ ಬಂದರು ಅಜಯ್ ಸರ್ ಬಂದರು ಈಗ ಒಟ್ಟು ಮತ್ತೆ ಗೆಸ್ಟ್ ಟೀಚರ್ನು ಕೊಟ್ಟಿದ್ದಾರೆ ಈಗ ಈ ಶಾಲೆಯಲ್ಲಿ ಚೆನ್ನಾಗಿ ಕಾರ್ಯಗಳು ನಡೀತಾ ಇದ್ದಾವೆ ಏನು ಅಂದರೆ 3/11/2016 ಈ ಶಾಲೆಗೆ ಬಂದೆ ನಾನು ನಮ್ಮ ಕೆಲಸ ನಾವು ಸರಿಯಾಗಿ ಅಂದರೆ ಕೆಲಸದ ಬಗ್ಗೆ ಆಸಕ್ತಿ ಶ್ರದ್ಧೆ ಪ್ರಾಮಾಣಿಕವಾಗಿದ್ದರೆ ನಾವು ಚೆನ್ನಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇದ್ದೀನಿ ಓದ್ತಿದ್ದಾರೆ ಅವ್ರು ಭಾಳ ದುಃಖ ಆಗ್ತಿದೆ ಎದಕ್ಕೆ ದುಃಖ ಆಗ್ತಿದೆ ಅಂದರೆ ಮನೆಗೆ ಹೋಗಲ್ಲ ಅವ್ರು ಊಟಕ್ಕೆ ಬೆಳಗ್ಗೆ ಬಂದರ ಸಮಯಕ್ಕೆ ಮನೆಗೆ ಹೋಗಲ್ಲ ಒಂದು ಹುಡುಗರಿಗೆ ಹೊರಗೆ ಬಿಡೋಗಲ್ಲ ಅಷ್ಟು ಮಕ್ಕಳಿಗೆ ಮಕ್ಕಳ ಥರನೇ ಅವರು ಶಾಲೆಯನ್ನು ಕಾಪಾಡಿದ್ದಾರೆ ಆಮೇಲೆ ಅವರು ಪ್ರತಿಯೊಂದು ಸಲ ಬಂದಾಗ ಚೆಂಡಾಗ ಬಂದಾಗ ನಮ್ಮ ನೀರಿಲ್ಲ ಅವ್ರಿಗೆ ಅದಿಲ್ಲ ಸೋಷಲ್ ಇಲ್ಲ ಅಂತಿದ್ರೆ ಅವ್ರು ಶಾಲೆ ಬಾದ್ರೆ ಮನೆ ಬಗ್ಗೆ ಕಾಯ್ದೆ ಅದರ ಗೊತ್ತಿಲ್ಲ ಅದು ಶಾಲೆ ಮಾತ್ರ ಭಾಳ ಕಾಯ್ದೆ ಇದ್ದರು ಅವ್ರು ಪೂರ್ತಿಯಾಗಿ ಜನ ಇಲ್ಲಪ್ಪ ಅಂದರೆ ನಿವೃತ್ತಿ ಹುಟ್ಟಿದ ಮೇಲೆ ಸಾವು ಹಂಗಲ್ಲ ಆ ರೀತಿಯಪ್ಪ ನೌಕರಿ ಆದಮೇಲೆ ಆಗ್ತಾ ನಿವೃತ್ತಿ ಅಂತ ಇರ್ತಕ್ಕಂಥದ್ದು ಅದು ಸಹಜ ಆದರೆ ನಾನು ನಮ್ಮ ಸಹೋದರ ಹೇಳಿದಂಗೆ ಅಪ್ಪ ಅಂದ್ರೆ ನಾನು ಏನು ಮಾಡಿದೆ ಅಂತಕ್ಕಂಥದ್ದು ನನಗಾಗಿ ದೇಶ ಏನು ಮಾಡುತ್ತೆ ಅಂತಕ್ಕಿಂತ ನಾನು ನನ್ನ ದೇಶಕ್ಕಾಗಿ ನಾನು ಸಾಲಿಗೆ ಸಾಲಿ ನನಗೇನು ಮಾಡುತ್ತೆ ಅಂತ ಅನ್ನೋಕ್ಕಿಂತ ಸಾಲಿಗಾಗಿ ನಾನು ಏನು ಮಾಡಿನ ಅನ್ನತಕ್ಕಂಥದ್ದು ಮುಖ್ಯ ಆದ್ದರಿಂದ ಏನಪ್ಪ ಅಂತಂತಂದ್ರೆ ಇವತ್ತು ನನಗೆಲ್ಲ ನನಗೆ ಬಗ್ಗೆ ನನಗೆ ಹೇಳಿದ್ರಲ್ಲ ನನಗೆ ನಾನು ಇನ್ನೂ ಏನಪ್ಪ ಅಂದ್ರೆ ಒಂದು 10 ಪೈಸದ ಭಾಗಷ್ಟು ಮಾಡಿದ ಅಂತ ಯಾಕಪ್ಪ ನನ್ನ ಮಾಡ್ತಕ್ಕಂಥದ್ದು ಇನ್ನೂ ಭಾಳ ಆಸೆ ಐತಿ ಯಾಕಪ್ಪ ಅಂತಂದ್ರೆ ಅದು ವಹಿಸ್ತಿರ್ತಕ್ಕಂಥದ್ದು ಸರ್ಕಾರ ಆದೇಶ ವಹಿಸ್ತಕ್ಕಂಥದ್ದು ಅದು ಸಲುವಾಗಿ ನನಗೆ ಅಪೂರ್ಣ ಆಯ್ತು ಅಂತ ನನ್ನ ಮನಸ್ಸಿನ ಬಗ್ಗೆ ಏನಪ್ಪ ಅಂದರೆ ನಾನು ಫಸ್ಟ್ನಾಗಿದ್ದ 2017ರಲ್ಲಿ ಬಂದಂಥ ಬರೋ ಟೈಮಲ್ಲಿ ನನಗೆ ಈ ಸಾಲಿ ತಗೊಂಡಿ ಅಂತಕ್ಕಂಥ ಸುದ್ದಿ ಕೇಳಿದ ತಕ್ಷಣ ಅಲ್ಲಿರ್ತಕ್ಕಂಥ ನಮ್ಮ ಸಹೋದರ ಶಿಕ್ಷಕರು ಆ ಸಲಿ ಯಾಕೆ ತಗೊಂಡಿರಪ್ಪ ಅಂತ ಕೇಳಿದರು ಯಾಕಪ್ಪ ಅಂದರೆ ಕೆಲವೊಂದು ಘಟನೆಗಳು ನಡೆದಿದ್ವಿ ಸಲೆಯಲ್ಲಿ ಯಾಕಂದ್ರೆ ಅದು ಯಾಕಂದ್ರೆ ಅದು ಘಟನೆ ನಡಿಬಾರ್ದಿತ್ತು ನಡೆದಿತ್ತು ಅದು ಯಾರ ತಪ್ಪಲಿಂದ ನಡೀತು ಅಂದಾಗ ನಾ ಇಲ್ಲಿ ಬಂದೆ ನಾನು ಯಾಕಪ್ಪ ಅಂದ್ರೆ ಕೆಲಸ ಮಾಡ್ತಕ್ಕಂಥ ಎಲ್ಲಿ ಕೆಲಸ ಮಾಡಿದಪ್ಪ ಅಂತ ನೇಯತ್ತೆ ಕೆಲಸ ಮಾಡಿದ್ರೆ ಅದಂತಂದ್ರೆ ನಾನು ಯಾಕಪ್ಪ ಇಲ್ಲಿ ಬಂದ ಮೇಲೆ 5 ವರ್ಷ ಆತಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ತಂದೆ ತಾಯಿಗಳಪ್ಪ ಅಷ್ಟು ಮೃದು ಸ್ವಭಾವದವರು ಒಬ್ಬರು ಇಲ್ಲಿವರೆಗೆ ನಮ್ಮ ಒಬ್ಬರು ಬಂದಿರಲಿಲ್ಲ ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಯಾಕಂತಂದ್ರೆ ಇರ್ತಕ್ಕಂಥ ಸ್ಲಮ್ ಏರಿಯಾ ಬಡ ಮಕ್ಕಳು ಇರ್ತಕ್ಕಂಥದ್ದು ಅವ್ರಿಗೇನಪ್ಪ ಅಂತಂದ್ರೆ ಮಕ್ಕಳಿಂದ ತಾವು ದುಡಿಗೆ ಹೋಗ್ತಕ್ಕಂಥದ್ರು ಮಕ್ಕಳಿಗೆಪ್ಪ ಶಾಲೆ ಕಳಿಸ್ಬೇಕನ್ನೋ ಒಂದು ಅಭಿಲಾಷೆ ಇರ್ತಕ್ಕಂಥದ್ದು ಅಂತ ಒಂದು ಏರಿಯಕ್ಕೆ ನಾನು ಬಂದಿಲ್ಲ ನಾನು ರಿಯಲ್ ಏನಪ್ಪ ನನ್ನ ಧರ್ಮದ ಪ್ರಕಾರ ನಾನು ಬಂದಿಲ್ಲ ಮಹಾದೋ ಸಭಾನ ಗ್ಯಾರಿವೇದ ಬಂದೆ ನಾನು ಯಾಕಪ್ಪ ಅಂದ್ರೆ ಆವಾಗ ಬಂದಿದ್ದು 5 ಸಾಲಿಗೆ ಅವಾಗಲಿಂದ ಏನಪ್ಪ ಅಂತಂದ್ರೆ ನನಗೆ ಭಾಳ ನನಗೆ ಕಲಿಸ್ಬೇಕನ್ನೋ ಭಾಳ ಈ ವಿಷಯ ಇತ್ತು ನನಗೆ ಅದೇ ರೀತಿಯಾಗಿ ನಾನು ಬಂದಾಗ ನನ್ನ ಸಹೋದರ ಅಂತ ನಮ್ಮ ಭೀಮಸೇನ್ ಸರ್ ಯಾಕಪ್ಪ ನಮ್ಮ ಧೈರ್ಯ ಕೊಟ್ಟರು ಅವರ ಬೇಕಾಗಿ ಸಹಕಾರ ಎಷ್ಟು ಇರುತ್ತೆ ಅಂತ ಹೇಳಿದ್ರೆ ಈಗ ಶಾಲೆಗೆ ಈಗ ಅವಾಗಲೇ ನಮ್ಮ ಮಧ್ಯ ಸರ್ ಹೇಳಿದರು ಒಂದು ಮೈಕ್ ಸೆಟ್ ಬೇಕು ಶಾಲೆಗೆ ಈ ಥರ ಎಲ್ಲ ಬೇಕಂತ ಹೇಳಿದ್ರೆ ಅಲ್ಲಿ ಮುಖ್ಯವಾಗಿ SDMCಯವರ ಸಹಕಾರ ಮುಖ್ಯವಾಗಿ ಬೇಕೇ ಬೇಕು SDMC ಮತ್ತು ಬಾಲಕರು ಹಾಗೂ ಮಕ್ಕಳು ಈ 3 ಜನರ ಸಹಭಾಗಿತ್ವ ಇದ್ದರೆ ಮಾತ್ರ ಶಾಲೆ ನಿಜವಾಗಲೂ ಒಂದು ಇದು ಒಂದು ಅಭಿವೃದ್ಧಿ ಪದಾರ್ಥ ಹೋಗುತ್ತೆ ಅಂತ ಹೇಳ್ತೀವಿ ಈಗ ನೋಡಿರಿ ಮೊದಲು ಇಲ್ಲಿ ನಮ್ಮಲ್ಲಿ ಟಾಯ್ಲೆಟ್ ಇರಲಿಲ್ಲ ನಮ್ಮ ಮತದಾನ ಸದಸ್ಯರು ಅದನ್ನು ಪದೇ ಪದೇ ಇದು ಮಾಡಿದರು ಈಗ ಒಂದು ಏನಂತ ಹೇಳಿದ್ರೆ ನಿರ್ಮಿತಿ ಕೇಂದ್ರದಿಂದ ಒಂದು ಟಾಯ್ಲೆಟ್ ಆಗ್ತಾ ಇದೆ ಹಾಗೆ ದಿನ ಪ್ರತಿ ದಿನ ಸಾಯಂಕಾಲ 5 ಗಂಟೆ ಆದರೂ ಸಹ ಇನ್ನ ಶಾಲೆ ಶಾಲೆಯ ಮಕ್ಕಳ ಬಗ್ಗೆ ಶಾಲೆಯ ಅಭಿವೃದ್ಧಿ ಬಗ್ಗೆ ಶಾಲೆಯ ಶಿಕ್ಷಕ ಕೊಡ್ತಿದ್ದಾಗ ಸುಮಾರು 3-4 ಸಲ ನಮ್ಮ ಶಾಲೆಗೆ 2-3 ಸಲ ಪಿಯೋರ್ ಬಂದಿದ್ದು ಅಲ್ಲಿ ಸರಿ ಕೊಟ್ಟಿದ್ದೀನಿ ಆ ಶಿಕ್ಷಕರ ಕೊರತೆ ಭಾಳ ತೊಂದರೆ ಇದ್ದಾಗ ಭಾಳ ಕಷ್ಟಪಟ್ಟು ಮತದಾನ ಸಾಧನ ಈಗ ಶಿಕ್ಷಕರನ್ನ ಅವ್ರ ಬಗ್ಗೆ ತುಂಬ ಮಾತಾಡಿದ್ದೆ ಹಳೆಯ ಒಂದು ಮಾಡಿದ್ದೆ ಮತದಾನ ಸಾಧಂತ ಶಿಕ್ಷಕರು ನಮ್ಮ ಪುನರ್ ಮಾಡಿದ ಪುಣ್ಯದ ಕೆಲಸ ಅಂತ ಹೇಳಿದ್ರೆ ಮಾತು ಭಾಳಷ್ಟು ಇನ್ನು ಕಲಿಸಿದ ಇವತ್ತು ನಮ್ಮ ಸ್ವಂತ ಇವತ್ತು ಈಗ ನಮ್ಮ ಸ್ಕೂಲ್ಗೆ ನಾವು ಪೇಂಟ್ ಮಾಡಿಸ್ತೇವೆ ಅದು ಯಾರಿಗೂ ಸಹ ಗೊತ್ತಿಲ್ಲ
ನಮ್ಮ ಸ್ವಂತ ದುಡ್ಡಿಂದ ನಾವು ಹೇಳಿದ ಆಶಯವಾಗ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿ ನಾವು ಪೇಂಟ್ ಮಾಡಿಸಿದ್ರೆ ಅದಕ್ಕೋಸ್ಕರ ವಾಡಿಕೆ ಬಗ್ಗೆ ನಾನು ತುಂಬ ಅಭಿನಂದನೆ ಅದೇ ರೀತಿ ನಮ್ಮ ವಾಡಿಕೆ ನಮ್ಮ ಸೇರ್ಸ ಬಂತು.